యంగ్స్ లో సరిగిన తలెమలు వదుసుకుంటారా. సో అన్ని అర్థం టైలర్ తుమ్మిడుకోండిలో ఇంటికి తిరిగిన స్టాప్ అవ్వదు. నన్ను టైలర్ కాచిత్తు నన్ను అక్క పక్కను యారు ఇల్ల నంగె ఏనప్ప ఆయితో నన్ను భయ ఆగోయ్తు. సో నన్ను అల్లింద బంగు. ಹಲೋ ಫ್ರೆಂಡ್ಸ್, ಎಲ್ರಿಗೂ ಹಾಯ್. ಇವತ್ತು ನಂದು ಯೂಟ್ಯೂಬ್ನಲ್ಲಿ ಫಸ್ಟ್ ವಿಡಿಯೋ ಗೋಸ್ಟ್ ಸ್ಟೋರಿ ಆಗಿರುತ್ತೆ. ಸೊ ಇವತ್ತು ನಾನು ನನಗೆ ಆದಂಥ ಒಂದು ಓನ್ ಎಕ್ಸ್ಪೀರಿಯೆನ್ಸು ಆರೋ ಸ್ಟೋರಿನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ವೆಲ್ಕಮ್. ರೀಸೆಂಟಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಇತ್ತು. ಆ ಟೈಮಲ್ಲಿ ನನಗೆ ಆದಂಥ ಒಂದು ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಬೆಂಗಳೂರಿಂದ ನಮ್ಮೂರಿಗೆ 550 ಕಿಲೋಮೀಟ್ರ್ ಬೇಕಾಗುತ್ತೆ. ಸೊ ನಾವು ಅಲ್ಲಿ ಡೇ ಜರ್ನಿ ಮಾಡ್ತೀವಿ. ಬೆಳಗ್ಗೆ ಬಿಟ್ಟರೆ ನಾವು ಅಲ್ಲಿ ತಲುಪಿದ್ದು 10:30 ಹಂಗಾಗಿತ್ತು. ಸೊ 10:30 ಹಂಗಾದಾಗ ನಾವು ಅವ್ರ ಮನೇಲೆ ಮಲ್ಕೊತೀವಿ. ಮಾರನೇ ದಿವಸ ತುಂಬ ಕೆಲಸ ಇರೋದ್ರಿಂದ ಅವರು ಪಕ್ಕದ ಮನೇಲಿ ಮಲಗಿಸ್ತಾರೆ ರಾತ್ರಿ ಹೊತ್ತು. ಫಸ್ಟ್ ನೈಟು ಅವ್ರ ಮನೇಲಿ ಕಳೆದಾಗ ನೆಕ್ಸ್ಟ್ ನೈಟು ನಾವು ಪಕ್ಕದ ಮನೇಲಿ ಮಲ್ಕೊತೀವಿ. ಸೊ ಆ ಟೈಮಲ್ಲಿ ನಮ್ಮ ಅತ್ತೆ ಮಗ ಪಕ್ಕದ ಆಪೋಸಿಟ್ ಮನೆಯಲ್ಲಿ ಹ್ಯಾಂಡ್ ಪ್ರಿಂಟ್ನ ನೋಡೋಕೆ ಹೇಳ್ತಾರೆ ನನಗೆ. ಸೊ ಅಲ್ಲಿ ಪೈಂಟ್ ಎಲ್ಲ ಹೊಡೆಯಲ್ಲ. ತುಂಬ ಮನೆಗಳಿಗೆ ವೈಟ್ ಪೈಂಟೇ ಹೊಡೆದಿರ್ತಾರೆ ಆಚೆ ಕಡೆ. ಸೊ ಅಲ್ಲಿ ಹ್ಯಾಂಡ್ ಪ್ರಿಂಟ್ನ ಮಾಡಿರ್ತಾರೆ. ಸೊ ನಾನು ನೋಡಿದೆ, ನಾನು ಕಾಣಿಸ್ತಾ ಇದ್ಕೊಳ ಅಂತ ಹೇಳಿದೆ ನಾನು ಅವನಿಗೆ. ಸರಿ ಆಯಿತು ಅಂದ್ಬಿಟ್ಟು ನಾವು ಮಲ್ಕೊಂಡ್ವಿ. ಸುಮಾರು 2-3 ಗಂಟೆ ರಾತ್ರಿ ಆಗಿತ್ತು. ಆ ಟೈಮಲ್ಲಿ ನನಗೆ ಇದ್ದಕ್ಕಿದ್ದಂಗೆ ಎಚ್ಚರ ಆಯಿತು. ನನ್ನ ಯಾರೋ ಕರ್ದಂಗಾಯಿತು, ನನ್ನ ಹೆಸರು ಇಟ್ಬಿಟ್ಟು ಯಾರೋ ನನ್ನ ಕರ್ದಂಗಾಯಿತು. ಸೊ ನಮ್ಮತ್ತೆ ಕರ್ದಂಗಾಯಿತು. ನಮ್ಮತ್ತೆ ಗೊರಿಗೆ ಹೊಡಿತಿದ್ರು, ನಿದ್ದೆ ಮಾಡ್ತಿದ್ರು. ನಾನು ಯಾರೋ ಕರೆದಿಲ್ಲ ಅಂದ್ಬಿಟ್ಟು ಮಲ್ಕೊಂಬಿಟ್ಟೆ ಆವತ್ತು. ಸೊ ಮಾರನೇ ದಿವಸ ಮದುವೆ ಇತ್ತು. ನಾವು ಮದುವೆಯಲ್ಲಿ ಅಟೆಂಡ್ ಮಾಡಿಕೊಂಡು ರಿಟರ್ನು ಆ ಮನೆಗೆ ಬರಬೇಕಾದ್ರೆ ಬಂದ್ಬಿಟ್ವಿ. ಬಂದಾಗ ಒಂದು ನಾನು ಗೋಸ್ಟ್ ಸ್ಟೋರಿ ಏನೋ ನೋಡಿದೆ ಆವತ್ತು. ನಾನು ಗೋಸ್ಟ್ ಸ್ಟೋರಿ ನೋಡಿದಾಗ ಒಂದು 7 ಗಂಟೆ ಏನೋ ಆಗಿತ್ತು. 7:30 ನಾನು ಊಟ ಎಲ್ಲ ಮಾಡ್ಕೊಂಬಿಟ್ಟು, ಅಲ್ಲಿ ಕರೆಂಟ್ ಇರಲ್ಲ ರಾತ್ರಿ ಹೊತ್ತು, ಕರೆಂಟ್ ಇರಲ್ಲ, ಒಂದೊಂದ್ಸತಿ ಇರಲ್ಲ, ಒಂದೊಂದ್ಸತಿ ಇರುತ್ತೆ. ಸೊ ಅಲ್ಲಿ ಅವತ್ತು ಕರೆಂಟ್ ಇರಲಿಲ್ಲ. ನಾನು ನೇಚರ್ ಕಾಲು ಅಂತ ಆಚೆ ಹೋದೆ, 300 ಮೀಟರ್ಸು ದೂರ ಹೋದೆ. ಹಳ್ಳಿ ಅಂದರೆ ಒಂದು ಕಡೆ ಮನೆ ಇರುತ್ತೆ, ಇನ್ನೊಂದು ಕಡೆ ಸ್ವಲ್ಪ ದೂರ ಆದಮೇಲೆ ಮನೆ ಎಲ್ಲೂ ಇರಲ್ಲ. ಅದು ಹೈವೇ ಥರ ಆಗಿತ್ತು. ಅಲ್ಲಿ KSRTC ಎಲ್ಲ ಓಡಾಡೋ ರೋಡ್ ಅದು. ಅಲ್ಲಿ ಲೈಟ್ ಕಂಬ ಒಂದೇ ಇದ್ದಿತ್ತು, ಅಲ್ಲೊಂದು ಅಂಗಡಿ ಕೂಡ ಇತ್ತು. ಸೊ ನಾನು ಅಲ್ಲಿಗೆ ಒಬ್ಬನೇ ಟಾರ್ಚ್ ಇಟ್ಕೊಂಡು ಹೋದೆ ನೇಚರ್ ಕಾಲ್ ಅಂತ. ನೇಚರ್ ಕಾಲ್ ಅಂದರೆ ಟಾಯ್ಲೆಟ್ಗೆ ಹೋದೆ. ಟಾಯ್ಲೆಟ್ಗಂತ ಹೋದಾಗ ನನಗೆ ಅಲ್ಲಿ ಇದ್ದಕ್ಕಿದ್ದಂಗೆ ನನಗೆ ಒಂದು ಲೈಟ್ ಆ ಒಂದು ಶ್ಯಾಡೋ ಹಂಗೆ ರಪ್ಪನಂಗೆ ಬಂತು. ಒಂದು ಅಲ್ಲಿ ಅವಾಗ ಕರೆಂಟ್ ಬಂತು ಏನೋ ಗೊತ್ತಿಲ್ಲ ನನಗೆ. ಸಡನ್ನಾಗಿ ಶ್ಯಾಡೋ ರಪ್ಪನಂಗೆ ಪಾಸ್ ಆಯಿತು. ಸೊ ಅಲ್ಲಿ ನನಗೆ ತುಂಬ ಭಯ ಆಗೋಯಿತು. ರಿಟರ್ನ್ ಬರ್ಬೇಕಾದ್ರೆ ಅಲ್ಲಿ ನಾನು ಹೇಳಿದೆ, ಅಲ್ಲಿ ಮುಂದೆ ಹಳ್ಳಿ ಇದ್ರೆ ಹಿಂದೆ ರೋಡ್ಗಳಿರ್ತವೆ, ಅಲ್ಲಿ ಮನೆ ಯಾವುದು ಇರಲ್ಲ ಅಂತ. ಸೊ ನಾನು ಹಂಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಬ್ಬಳು ಯಾರೋ ಆಂಟಿ ತಲೆ ಮೇಲೆ ಹಿಂಗೆ ಹಳ್ಳಿ ಕಡೆ ಎಲ್ಲ ತಿರುಗಾಡ್ಬೇಕಾದ್ರೆ ಹೆಂಗಸರು ಸೆರಗನ್ನ ತಲೆ ಮೇಲೆ ಒದಿಸ್ಕೊತಾರಲ್ಲ, ಸೊ ಹಂಗೆ ನಡ್ಕೊಂಡು ಹೋಗ್ತಾಯಿದ್ರು. ಕೈಯಲ್ಲೊಂದು ಚುಂಬಿಟ್ಕೊಂಡಿದ್ರು. ಇದಕ್ಕಿದ್ದಂಗೆ ಆಂಟಿ ಸ್ಟಾಪ್ ಆಗಿಬಿಟ್ರು. ನನ್ನ ಕೈಯಲ್ಲಿ ಟಾರ್ಚ್ ಇತ್ತು, ನನ್ನ ಅಕ್ಕಪಕ್ಕನೂ ಯಾರೂ ಇಲ್ಲ. ನನಗೆ ಏನಪ್ಪ ಆಯಿತು, ನಂಗೆ ಭಯ ಆಗೋಯಿತು. ಸೊ ನಾನು ಅಲ್ಲಿಂದ ಬಂದ್ಬಿಟ್ಟೆ ವಾಪಸ್ಸು. ಇದು ನನಗಾದಂಥ ಒಂದು ಗೋಸ್ಟ್ ಎಕ್ಸ್ಪೀರಿಯೆನ್ಸು. ಅದು ಎಕ್ಸ್ಪೀರಿಯೆನ್ಸ್ ಅನ್ಬೋದು, ಪ್ಯಾರಾನಾರ್ಮಲು ಏನೋ ಒಂದು ಅನ್ಬೋದು. ಅದು ನನಗೆ ನನಗೆ ಇದು ಆಗಿರೋ ಅಂಥದ್ದು ಒಂದು ಸ್ಟೋರಿ, ಒಂದು ಎಕ್ಸ್ಪೀರಿಯೆನ್ಸು.